कर्नाटक में मुसलमानों के 4% रिजर्वेशन खत्म किए जाने के बाद एक बार फिर साबिक वजीर बीजर जमीर अहमद खान ने आवाज उठाई है। साबिक वजीर आला सिद्धरामैया और कांग्रेस के सीनियर लीडर रणदीप सिंह सुरजेवाला के हमरा साबिक वजीर बीजर जमीर अहमद खान मैसूर पहुंचे। मैसूर में मुनक्किदा संविधान बचाओ देश बचाओ नामी एहतजाज में हिस्सा लिया। इन्होंने कहा कि मुसलमानों के 4% रिजर्वेशन को बीजेपी हुकूमत ने ख़त्म कर मुसलमानों के साथ नाइंसाफी की है। उन्होंने कहा कि वीरप्पा मोली के दौर इख्तदार में उन्होंने बैकवर्ड कमीशन को मुसलमानों के लिए 6% रिजर्वेशन देने की सिफारिश भेजी थी, लेकिन 1994 में जब देवेगौड़ा वजीर आला बने तो उन्होंने 4% रिजर्वेशन दिया। यहाँ भी मुसलमानों का 2% रिजर्वेशन का नुकसान हुआ। इन्होंने कहा कि मुसलमानों की आबादी के तनासुब के हिसाब से इन्हें 6% से ज्यादा रिजर्वेशन देने की जरूरत है। इवत्तु मैसूर जिले नम कांग्रेस पक्ष वतियिंद अल्पसंख्यात 4% मीसलाति तगदिद हिन्नेलेयल्लि प्रतिभटनेयन्नु हम्मिकोंडिद्दारे। तमगेल्ल गोत्ते इद्दंगे बाबा साहेब अंबेडकर बरेदिद संविधान तक्कांगे अल्पसंख्यातरिगे 4% अन्नो रिसर्वेशन अन्नु कोट्टिद्रु। रिसर्वेशन कोट्टिद्दु कांग्रेस सरकारदल्ली मान्य वीरप्प मोदी अवरु मुख्यमंत्री आगिद्रु। मुख्यमंत्री इर कालदल्ली ಅವಾಗ 6% ರಿಸರ್ವೇಷನ್ ಕೊಡಬೇಕಂತ ತೀರ್ಮಾನ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ರೆಕಮೆಂಡ್ ಅನ್ನು ಮಾಡಿದ್ರು. ಆವಾಗ ಸರ್ಕಾರ ಹೋಯ್ತು 1994 ಮಾನ್ಯ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಮುಖ್ಯಮಂತ್ರಿಗಳು ಆದರು. ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ 6% ಮೀಸಲಾತಿ 4% ಕೊಡಬೇಕು ಅಲ್ಪಸಂಖ್ಯಾತರಿಗೆ ಅಂತ ರೆಕಮೆಂಡ್ ಮಾಡಿದ್ರು, ಆ ಟೈಮಲ್ಲಿ ನಮ್ಮ ಸರ್ಕಾರ ಎಲ್ಲ ಜನತಾದಳ ಸರ್ಕಾರ ಬಂದು ಮಾನ್ಯ ಪ್ರಧಾನಮಂತ್ರಿ ದೇವೇಗೌಡರು ಮುಖ್ಯಮಂತ್ರಿಗಳು ಆದರು. ಆ ಟೈಮಲ್ಲಿ ರವಿಕುರ್ಮಾ ವರ್ಮಾ ಅಂತ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಗಿದ್ರು, ಅವರು 6% ಕೊಡ್ಬೇಕಂತ ತೀರ್ಮಾನ ಮಾಡಿದ್ರು. ಆವಾಗ ಮಾನ್ಯ ದೇವೇಗೌಡರು 4% ಮಾಡಿದ್ರು, ಅಂದ್ರು ಅಲ್ಲೂ ನಮ್ಗೆ 2% ಅನ್ಯಾಯ ಆಯ್ತು. 6% ಕೊಡ್ಬೇಕಾಗಿತ್ತು, ಒಂದ್ ಕಡೆ ಬಿಜೆಪಿ ಅವ್ರು ನಮ್ಗೆ ಕೊಟ್ಟಿದ್ರು ರಿಸರ್ವೇಷನ್ ನ 4% ತೆಗ್ದಿದ್ದಾರೆ. ನಮ್ಗೆ 6% ನಮ್ ವೀರಪ್ಪ ಮೋದಿ ಕಾಂಗ್ರೆಸ್ ಸರ್ಕಾರ ಇವಾಗ 6% ಕೊಡ್ಬೇಕಂತ ರೆಕಮೆಂಡ್ ಮಾಡಿದ್ರು. ಮನೆಯ ದೇವೇಗೌಡರು ಜನತಾದಳ ಅವರು 4% ಕೊಟ್ಟು 2% ಅವರು ಅನ್ಯಾಯ ಮಾಡಿದ್ದಾರೆ. ಸುಜಾವಲ್ ಸಾಬ್ಕೋ ಮಾಲೂಮೇ ನೀ ಮಾಲೂಮೇ ಸಾಬ್ಕೋ ಈ ರಿಸರ್ವೇಷನ್ ಜೊ ಶುರು ಹುವಾ 30 ಸಾಲ ಪಹಲೆ ರಿಸರ್ವೇಷನ್ ಹುವಾ ಥಾ ಸರ್ ಹಮಾರಿ ಹುಕೂಮತ್ ಕಿ ನವೋದ್ ಪಂಕ್ತಿ ಕೆ ಅಂದರ್ ವೀರಪ್ಪ ಮೋದಿ ಸಾಬ್ ಚೀಫ್ ಮಿನಿಸ್ಟರ್ ಥೆ ಜಗ್ ಮೇ ರೆಕಮೆಂಡ್ ಕೀತೆ 6% ಮೈನಾರಿಟಿ ಕೋ ರಿಸರ್ವೇಷನ್ ದೇನಾ ಕೆ ರೆಕಮೆಂಡ್ ಕೀತೆ ಸರ್. ಉಸ್ ಟೈಮ್ ಪೆ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಹಮಾರೇ ರವಿಕುಮಾರ್ ವರ್ಮಾ ಕರ್ಕೆ ರೆಕಮೆಂಡ್ ಕರೆದೆ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಕೋ उन्होंने रेकमेंड करने तक क्या हो गया हमारी सरकार चलेगी। नवोद प्रचार के अंदर जनता दल सरकार आ गई। जनता दल सरकार आने के वक्त पर हमारे देवेगौड़ा साहब मुख्यमंत्री बने, उस टाइम पे 6% को जो रेकमेंड किए 6% की बजाय हमारे को 4% दिए, यानी हमारे को दोनों पार्टी से नुकसान। एक जगह जो हमारा 4% 30 साल से जो 4% था उसको बीजेपी ने रद्द किया। जो हमारा वीरप्प मोली कांग्रेस सरकार के अंदर 6% को रेकमेंड किया था जनता दल वाले ने 2% रद्द कम करके उधर भी हमारे को आंदोलन किया था, यानी दोनों पार्टी से हमारे को नुकसान हुआ। अर्थ ऐन जनता दल 2% नम अन्याय आयतु, बीजेपी नम अन्याय आयतु। नम इतु 4% तक ಈಗ ಒಕ್ಕಲಿಗರು ಕೊಡಬೇಡಿ ಅಂತ ಹೇಳಲ್ಲ, ಲಿಂಗಾಯತನ ಕೊಡಬೇಡಿ ಅಂತ ಹೇಳಲ್ಲ, ಅವ್ರು 100% ಒಕ್ಕಲಿಗರು ಕೇಳಿದ್ರು ಅವ್ರಿಗೆ 15% ಕೊಡಿ ನಮ್ಗೆ ಅಭ್ಯಂತರ ಇಲ್ಲ, ಲಿಂಗಾಯತ 15% ಕೇಳಿದ್ರು ಅವ್ರಿಗೆ 17% ಕೊಡಿ ನಮ್ಗೇನು ಅಭ್ಯಂತರ ಇಲ್ಲ. ನಮ್ಗೇನ್ ನೋವಾಗಿದ್ದಂದ್ರೆ ನಮ್ಮ ಮೀಸಲಾತಿ ಇಟ್ಕೊಂಡು 30 ವರ್ಷ ಆಯ್ತು ಕೊಟ್ಟು ಆ ತೆಗೆದ ಅಗತ್ಯ ಏನಿತ್ತಂತ ನಮ್ಗೆಲ್ಲ ನೋವು. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಇವತ್ತು ಪ್ರತಿಭಟನೆ ಮಾಡಿದರೆ ನಾವೆಲ್ಲ ಗುರುಗಳು ಎಲ್ಲ ಸೇರಿ ನಮ್ಮ ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಆಲ್ರೆಡಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿದ್ದೀವಿ, ನಮ್ಮ ನ್ಯಾಯಾಲಯದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ನ್ಯಾಯಾಲಯ ಬಗ್ಗೆ ನಮ್ಮ ಲಾ ಹೋರಾಟ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಗ್ತದಂತ ನಮ್ಗೆ ವಿಶ್ವಾಸ ಇಟ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ನಮ್ಗೆ ಒಳ್ಳೇದಾಗ್ತದಂತ ವಿಶ್ವಾಸ ಇಟ್ಕೊಂಡು ಕಾಲ ಸಮಯ ತರಬೇತಿಯಿಂದ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಆದ್ರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಮಾತಾಡಬೇಕು, ಸುಜಾವಲ್ ಸಾಹೇಬ್ ಅವರು ಮಾತಾಡಬೇಕು. ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.